1996ರಲ್ಲಿ ಮನೋವೈದ್ಯ ಆಶೀಶ್ ನಂದಿ ಅವರು ಒಂದು ರಿಸರ್ಚ್ ಅನ್ನ ಮಾಡಿದ್ರು. ಆ ರಿಸರ್ಚ್ಗಾಗಿ ಆಶೀಶ್ ನಂದಿ ಅವರು ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿದ್ರು. ಈ ಇಂಟರ್ವ್ಯೂ ಹಲವಾರು ಗಂಟೆಗಳ ಕಾಲ ನಡೆದಿತ್ತು. ಇಂಟರ್ವ್ಯೂ ಕೊನೆಯಾಗುವಷ್ಟರಲ್ಲಿ ಆಶೀಶ್ ಅವರಿಗೆ ಶಾಕ್ ಆಗಿತ್ತು. ಒಬ್ಬ ಮನೋವೈದ್ಯರೇ ಗಾಬರಿ ಆಗಿದ್ದಾರೆ ಅಂತಂದ್ರೆ ನರೇಂದ್ರ ಮೋದಿಯವರ ಮಾನಸಿಕ ಸ್ಥಿತಿ ಬಗ್ಗೆ ವೈದ್ಯರಿಗೆ ಏನ್ ಗೊತ್ತಾಯ್ತು ಅನ್ನೋ ಯೋಚನೆ ನಿಮಗೆ ಬಂದಿರಬಹುದು. ಮನೋವೈದ್ಯರೇ ಹೇಳೋ ಹಾಗೆ ನರೇಂದ್ರ ಮೋದಿಯವರ ಅಸಲಿ ವ್ಯಕ್ತಿತ್ವ, ಮಾನಸಿಕ ಸ್ಥಿತಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ಬನ್ನಿ. ನಮಸ್ಕಾರ, ಈ ದಿನ .com ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮೋದಿ ಅವರು ಭಗವತಾಚಾರ್ಯ ನಾರಾಯಣಾಚಾರ್ಯ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಅವರ ಶಿಕ್ಷಕ ಪ್ರಹ್ಲಾದ್ ಪಟೇಲ್, ಬಯೋಗ್ರಫಿ ಬರೆದಂಥ ನೀಲಂಜನ್ ಮುಖೋಪಾಧ್ಯಾಯ ಹೇಳೋ ಪ್ರಕಾರ ಮೋದಿ ಆವರೇಜ್ ಸ್ಟೂಡೆಂಟ್. ಆದರೆ ನಾಟಕ ಅಂತಂದ್ರೆ ಮೋದಿಜಿ ಅವರಿಗೆ ತುಂಬಾ ಇಷ್ಟ. ಆದರೆ ಮೇನ್ ರೋಲ್ ಸಿಕ್ಕಿದ್ರೆ ಮಾತ್ರ ಆ ನಾಟಕದಲ್ಲಿ ಮೋದಿಜಿ ಆಕ್ಟಿಂಗ್ ಮಾಡೋಕೆ ಒಪ್ತಿದ್ರು, ಇಲ್ಲ ಅಂತಂದ್ರೆ ಒಪ್ತಾನೆ ಇರಲಿಲ್ಲ ಅಂತಾರೆ ಲೇಖಕ ನೀಲಂಜನ್ ಮುಖೋಪಾಧ್ಯಾಯ. ತನ್ನ 8 ವರ್ಷದ ವಯಸ್ಸಲ್ಲೇ ಮೋದಿ RSSಗೆ ಸೇರ್ತಾರೆ. ಮೋದಿ ಶಾಲೆ ಮುಗಿಸಿ ಪುಸ್ತಕಗಳನ್ನು ತನ್ನ ಮನೇಲಿಟ್ಟು ನೇರ RSS ಶಾಖೆಗೆ ಹೋಗ್ತಾ ಇದ್ರು ಅಂತ ಮೋದಿಯವರ ಸಹಪಾಠಿ ಸುಧೀರ್ ಜೋಶಿ ಹೇಳ್ತಾರೆ. 1972ರಲ್ಲಿ ತನ್ನ 22ರ ವಯಸ್ಸಲ್ಲೇ ಮೋದಿಜಿ RSSನ ಪ್ರಚಾರಕ ಕೂಡ ಆಗ್ತಾರೆ. ಇದಾದ 15 ವರ್ಷಗಳ ನಂತರ ಅವರು BJPಯ ಸದಸ್ಯರಾಗ್ತಾರೆ. 1995ರಲ್ಲಿ BJP ರಾಷ್ಟ್ರೀಯ ಕಾರ್ಯದರ್ಶಿ ಸಹ ಆದರು. 2001ರಲ್ಲಿ ಗುಜರಾತ್ನ CM ಆದರು. ಅದಾದ ಬಳಿಕ ಗುಜರಾತ್ನಲ್ಲಿ ದಂಗೆಯಾಗತ್ತೆ. ಈ ದಂಗೆಯಲ್ಲಿ ಮೋದಿ ವಿರುದ್ಧ ಹಲವಾರು ದೂರುಗಳು ಸಹ ದಾಖಲಾಗತ್ತೆ. ಆದರೆ ಕೊನೆಯಲ್ಲಿ ಕ್ಲೀನ್ ಚಿಟ್ ಸಹ ಸಿಗತ್ತೆ. ಅಂದಿನಿಂದ ಪ್ರಧಾನಿ ಮೋದಿ ಮುಸ್ಲಿಮರನ್ನು ವಿರೋಧಿಸೋ ಖಟ್ಟರ್ ಹಿಂದೂ ಅಂತ ಕರೆಸ್ಕೊಳ್ತಾರೆ. ನೀವು ಮೋದಿಯನ್ನು ಸೆಕ್ಯುಲರ್ ಮೋದಿ ಅಂತಾದರೂ ಅನ್ಬೋದು, ಅಥವಾ ಕಮ್ಯುನಲ್ ಮೋದಿ ಅಂತಾದರೂ ಹೇಳ್ಬೋದು. ನೀವು ಪ್ರಧಾನಿಯವರನ್ನ ಏನಂತ ಬೇಕಿದ್ರು ಕರೀರಿ. ಈ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಆಶ್ಚರ್ಯ ಆಗುತ್ತೆ. ಜಬ್ ಚುನಾವ್ ಹೋತಾ ಹೈ ತೋ ಲೋಗ್ ವೋಟ್ ದೇತೆ ಹೈ ಸರ್ಕಾರ ಚುನ್ನೆ ಕೆ ಲಿಯೆ ಯಾ ತೋ ವೋಟ್ ಲೋಗ್ ದೇತೆ ಹೈ ಸರ್ಕಾರ ಕೋ ಹಟಾನೆ ಕೆ ಲಿಯೆ ಪರ್ ಲೋಗೋ ಕೆ ಮನ್ ಮೇ ಏಕ್ ನಯಿ ಧಾರಾ ಶುರು ಹುಯಿ ಹೈ ವೋ ಹೈ ವೋಟ್ ಟು ಪನಿಶ್. ಮೋದಿ ಒಂದ್ ಕಡೆ ಶ್ರಾವಣ ಮಾಸದಲ್ಲಿ ಮಟನ್ ಮೀನು ತಿನ್ನೋರ ವಿರುದ್ಧ ಮಾತಾಡ್ತಾರೆ. ಸಾವನ್ ಕೆ ಮಹಿನೆ ಮೇ ಮಟನ್ ಬನಾನೆ ಕಾ ಮೌಜ್ ಲೇ ರಹೆ ಹೈ. ಆದ್ರೆ ಇನ್ನೊಂದ್ ಕಡೆ ಬೀಫ್ ರಫ್ತು ಮಾಡುವಂತ ಸಂಸ್ಥೆಯಿಂದ ಚುನಾವಣಾ ಬಾಂಡ್ ಮೂಲಕ ಹಣವನ್ನ ವಸೂಲಿ ಮಾಡಿದ್ದಾರೆ. ಸ್ವಾಮಿ ಸಾನಂದ್ ಅವರು ಗಂಗಾ ನದಿ ನೈರ್ಮಲ್ಯಕ್ಕಾಗಿ 4 ಬೇಡಿಕೆಗಳನ್ನ ಮುಂದಿಟ್ಟಿದ್ರು. ಪ್ರಧಾನಿ ಮೋದಿ ಅವರಿಗೆ 3 ಪತ್ರವನ್ನ ಬರೆದಿದ್ರು. ಆದ್ರೆ PMOಗೆ ಈ ಪತ್ರ ಬಂದಿದ್ರೂ ಸಹ ಯಾವುದೇ ಉತ್ತರ ನೀಡಿಲ್ಲ ಅಂತ RTIನಿಂದ ಗೊತ್ತಾಗಿದೆ. ಸ್ವಾಮಿ ಸಾನಂದ್ 111 ದಿನಗಳ ಕಾಲ ಉಪವಾಸ ಮಾಡಿ ನಿಧನರಾದಾಗ ಮೋದಿಜಿ ಬರೀ ಟ್ವೀಟ್ನಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಹಿಂದೂ ಹಿಂದೂ ಅಂತ ಕೂಗೋ ಮೋದಿ ಅವರಿಗೆ ಸಂತನ ಕೂಗು ಕೇಳಿಸ್ಲೇ ಇಲ್ವಾ? ನರೇಂದ್ರ ಮೋದಿ ಅವರು ಹೇಟ್ ಸ್ಪೀಚ್ ಮಾಡೋದ್ರಲ್ಲಿ ನಿಸ್ಸೀಮರು, ಎತ್ತಿದ ಕೈ. ಸೆಕ್ಯುಲರ್ ಅನ್ನೋ ಥರ ಆ್ಯಕ್ಟ್ ಮಾಡೋದ್ರಲ್ಲೂ ಸಹ ಅಷ್ಟೇ ನಿಸ್ಸೀಮರು. ಎಷ್ಟೇ ಆದರೂ ಬಾಲ್ಯದಲ್ಲೇ ಮೋದಿಯವರು ಆ್ಯಕ್ಟರ್ ಅಲ್ವಾ, ಅಷ್ಟಾದರೂ ಇರಲೇಬೇಕು. ಸೊ ಮೋದಿ ಗುಜರಾತ್ನಲ್ಲಿ ಹೋಗಿ ಮುಸ್ಲಿಮರನ್ನ ನುಸುಳುಕೋರರು ಅಂತ ಕರೀತಾರೆ, ಹೆಚ್ಚು ಹೆರುವವರು ಅಂತ ಹೇಳ್ತಾರೆ. ಮತ್ತೊಮ್ಮೆ ನಾನು ಈ ದೇಶವನ್ನ ಹಿಂದೂ ಮುಸ್ಲಿಂ ಆಗಿ ವಿಭಜನೆ ಆಗೋಕೆ ಬಿಡೋದಿಲ್ಲ ಅಂತಾರೆ. ಕೊನೆಗೆ ನಾನು ಯಾವತ್ತೂ ಮುಸ್ಲಿಂ ಅಂತ ಮಾತಾಡೇ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ನೋಡಿದಾಗ ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಮೋದಿ ಅವರಿಗೆ ಸ್ಪ್ಲಿಟ್ ಪರ್ಸನಾಲಿಟಿ ಡಿಸಾರ್ಡರ್ ಏನಾದರೂ ಇದೆಯಾ ಅಂತ ಆಲೋಚನೆ ಬರಬಹುದು. ಹಾಗೆ ನೋಡೋಕೆ ಹೋದರೆ ಮೋದಿ ಅವರು ಒಂದೇ ವಿಷಯದ ಬಗ್ಗೆ 2 ರೀತಿಯಲ್ಲಿ ಮಾತಾಡೋದು ಇದೇ ಮೊದಲೇನಲ್ಲ. ಕೋಯಿ ಭಿ ವ್ಯಕ್ತಿ ಚಾಹೆ ವೋ ಕಿತ್ನಾ ಭಿ ಬಡಾ ಕ್ಯೋ ನಾ ಹೋ ಅಗರ್ ವೋ ಮಹಿಳಾಓ ಕೆ ಸಮ್ಮಾನ್ ಕೆ ಸಾಥ್ ಖಿಲ್ವಾಡ್ ಕರ್ತಾ ಹೈ ತೋ ಉಸೆ ಬಕ್ಷಾ ನಹೀ ಜಾನಾ ಚಾಹಿ. ಹಲವಾರು ವರ್ಷದಿಂದ ಮೋದಿಜಿ ಇರೋದೇ ಹೀಗೆ. ಕಾ ಮತ್ಲಬ್ ಯೇ ಸಂಪತ್ತಿ ಇಕಟ್ಟಿ ಕರ್ಕೆ ಕಿಸ್ಕೋ ಬಾಟೆಂಗೆ ಜಿನ್ಕೆ ಜಾದಾ ಬಚ್ಚೆ ಹೈ ಉನ್ಕೋ ಬಾಟೆಂಗೆ ಘುಸ್ಪೇಟೋ ಕೋ ಬಾಟೆಂಗೆ. ಮೋದಿಜಿ ಇಸ್ಲಾಂ ಮತ್ತು ಪ್ರವಾದಿ ಮೊಹಮ್ಮದ್ರನ್ನ ಈ ಹಿಂದೆ ಶ್ಲಾಘಿಸಿದ್ರು. ಇಸ್ಲಾಂನ ಸಂದೇಶ ಶಾಂತಿ ಅಂತ ಹೇಳಿದ್ರು. ಎಲ್ಲಾ ಅಲ್ಪಸಂಖ್ಯಾತರು ಭಾರತದ ಭಾಗ ಅಂತ ಹೇಳಿದ್ರು. ನಮ್ಮ ಮನೆಯಲ್ಲಿ ಈದ್ ಆಚರಿಸಲಾಗ್ತಿತ್ತು, ಮುಸ್ಲಿಮರು ಈದ್ ದಿನ ನಮ್ಮ ಮನೆಗೆ ಊಟ ಕಳಿಸ್ತಿದ್ರು ಅಂತ ಮೋದಿಜಿ ಹೇಳಿದ್ರು. ಇಲ್ಲಿ ಹಿಂದೂ ಮುಸ್ಲಿಂ ಮಾತ್ರ ಅಲ್ಲ, ಮೋದಿಜಿ ಪಂಜಾಬ್ ಚುನಾವಣೆ ಬರ್ತಾ ಇದ್ದಂಗೆ ಸಿಖ್ಖರ ಓಲೈಕೆಗೂ ಸಹ ಮುಂದಾಗಿದ್ರು. ಅದಕ್ಕೆ ಇತ್ತೀಚೆಗೆ ಗುರುದ್ವಾರದಲ್ಲಿ ಅಡುಗೆ ಮಾಡಿ ಬಡಿಸಿದಂತೆ ನಟಿಸಿದ್ದೇ ಸಾಕ್ಷಿ. ಬಹುರಾ ಮುಸ್ಲಿಂ ಸಮುದಾಯದ ಜೊತೆಗೆ ಕ್ರೈಸ್ತರ ಜೊತೆಗೆ ನನಗೆ ಹಳೆ ಸಂಬಂಧ ಇದೆ ಅಂತ ಮೋದಿ ಈ ಹಿಂದೆ ಹೇಳಿದ್ರು. ಭಗವಾನ್ ಬುದ್ಧಕ್ಕೆ ಸಾಥ್ ಮೇರಾ ಏಕ್ ಔರ್ ಸಂಬಂಧ ಭೀ ಹೈ ಜಿಸ್ಮೇ ಅದ್ಭುತ ಸಂಯೋಗ ಭೀ ಹೈ ಔರ್ ಜೋ ಬಹುತ್ ಸುಖದ ಭೀ ಹೈ. ಹಾಗೇನೆ ನನ್ನ ಜೀವನದ ಒಂದು ಮಹತ್ವಪೂರ್ಣ ಘಟ್ಟವನ್ನ ಆದಿವಾಸಿಗಳ ಜೊತೆ ಕಳೆದಿದ್ದೆ ಅಂತಾನು ಮೋದಿ ಹೇಳಿದ್ರು.
ಹೀಗೆ ಚೀನಾ, ಪಂಜಾಬ್, ಫ್ರಾನ್ಸ್ ಯದುವಂಶದ ಜೊತೆಗೆ ನನಗೆ ವಿಶೇಷ ನಂಟಿದೆ ಅಂತ ತನ್ನ ಬೇರೆ ಬೇರೆ ಭಾಷಣಗಳಲ್ಲಿ ಮೋದಿಜಿ ಹೇಳ್ಕೊಳ್ತಾ ಬಂದಿದ್ದಾರೆ. ಇನ್ನು ಕೋಲ್ಕತ್ತಾದಲ್ಲಿ ತನ್ನ ಸಂಬಂಧವನ್ನ ವಿವರಿಸ್ತಾ ಮೋದಿ ಅವರು ತನ್ನ ಬಾಲ್ಯದಲ್ಲಿ ಮೆಟ್ರೋ ನೋಡೋಕೆ ಕೋಲ್ಕತ್ತಾಗೆ ಬಂದಿದ್ದೆ ಅಂತ ಹೇಳಿದ್ರು. ಬಚ್ಪನ್ ಪರಿವಾರ ಕೋಲ್ಕತ್ತಾ ಆಯಾ ಏಕ ಆಕರ್ಷಣ ಥಾ ಜರಾ ಮೈ ಮೆಟ್ರೋ ದೇಖೂ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ, ಕೋಲ್ಕತ್ತಾದಲ್ಲಿ ಮೆಟ್ರೋ 1984 ಮೊದಲನೇ ಸಲ ಆರಂಭ ಆಗಿತ್ತು. ಆಗ ಮೋದಿಯವರ ವಯಸ್ಸು 34 ಅಂದ್ರೆ 34 ಮಗು ಆಗಿದ್ರ ಪ್ರಧಾನಿ ಮೋದಿ ಅಂತ ಗೊತ್ತಿಲ್ಲ. ಇನ್ನು ಒಡಿಶಾಗೆ ಹೋಗಿ ಒಡಿಶಾವನ್ನ ದೇಶದ 1 ರಾಜ್ಯ ಮಾಡ್ತೀನಿ ಅಂತ ಹೇಳ್ತಾರೆ. ಕರ್ನಾಟಕಕ್ಕೆ ಬಂದು ಕರ್ನಾಟಕವನ್ನ 1 ರಾಜ್ಯವನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಸಾಕೋ ದೇಶ ಕಾ 1 ರಾಜ್ಯ ಬನಾ ಸಕ್ತೆ ಕರ್ನಾಟಕ ಕೋ ಪೂರೆ ದೇಶ ಕಾ 1 ರಾಜ್ಯ ಬನಾನೆ ಕಾ ಲಿಯೆ. ಅಂದ್ರೆ ಓಟ್ಗಾಗಿ ಎಲ್ಲಿ ಏನ್ ಹೇಳ್ಬೇಕಾಗುತ್ತೋ ಅದನ್ನೆಲ್ಲ ನಮ್ಮ ಪ್ರಧಾನಿ ಮೋದಿಜಿ ಹೇಳ್ಕೊತಾನೆ ಬಂದಿದ್ದಾರೆ. ಪ್ರಧಾನಿ ಮೋದಿ ಸಂಪೂರ್ಣವಾಗಿ ತನ್ನ ರಾಜಕೀಯ ಜೀವನದಲ್ಲಿ ತನ್ನನ್ನ ಹೊಗಳಿ ಬಕೆಟ್ ಹಿಡಿಯುವವರನ್ನ ಹತ್ರ ಮಾಡಿಕೊಂಡು ತನ್ನ ವಿರುದ್ಧ ಮಾತಾಡೋರನ್ನ ದೂರ ಮಾಡ್ಕೊಂಡು ಬಂದಿರೋದನ್ನ ನಾವು ಈ ಹಿಂದೆನೂ ಸಹ ನೋಡಿದೀವಿ, ಈಗೂ ಸಹ ನೋಡ್ತಾನೆ ಇದ್ದೀವಿ. ರಿವಾರ್ಡ್ ಆ್ಯಂಡ್ ಪನಿಷ್ ಅನ್ನೋದು ಮೋದಿಯವರ ಸೂತ್ರ ಅಂತಾನೆ ಹೇಳ್ಬೋದು. ಮೋದಿ ವಿರುದ್ಧ ಮಾತನಾಡಿದ್ರೆ ಶಿಕ್ಷೆ, ಮೋದಿ ಪರವಾಗಿ ಮಾತಾಡಿದ್ರೆ ರಿವಾರ್ಡ್. ಕರವನ್ ವರದಿ ಪ್ರಕಾರ ಮೋದಿಯವರು ಈ ಹಿಂದೆ ಗುಜರಾತ್ CM ಕೇಶುಭಾಯ್ ಪಟೇಲ್ ಜೊತೆ ಸೇರಿಕೊಂಡು ಶಂಕರ್ ಸಿಂಗ್ ವಗೇಲಾರನ್ನ ದೂರ ಮಾಡ್ತಾರೆ. ನಂತರ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಸಹಾಯದಿಂದ ಕೇಶುಭಾಯ್ ಪಟೇಲ್ರನ್ನೇ ದೂರ ಮಾಡಿಬಿಡ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಜಧರ್ಮ ನಿಭಾಯಿಸುವಂತೆ ಮೋದಿ ಅವರಿಗೆ ಸಲಹೆ ನೀಡಿದಾಗ ಮೋದಿ ಅಡ್ವಾಣಿ ಜೊತೆ ನಂಟನ್ನ ಹೆಚ್ಚಿಸಿದ್ರು. ನಂತರ ಅಡ್ವಾಣಿ ಅವರನ್ನೇ ಮೂಲೆ ಗುಂಪು ಮಾಡಿದ್ರು ಅಂತ ಇತಿಹಾಸಕಾರ ಹರ್ಬನ್ಸ್ ಮುಖಿಯಾ ಈ ಹಿಂದೆ ಹೇಳಿದ್ರು. 2014 ಜಸ್ವಂತ್ ಸಿಂಗ್ ಅವರಿಗೆ ಟಿಕೆಟ್ ಸಿಗೋದನ್ನ ತಪ್ಪಿಸಿದ್ರು. ಮುರಳಿ ಮನೋಹರ್ ಜೋಶಿ ಅವರ ವಾರಣಾಸಿ ಟಿಕೆಟ್ ತಪ್ಪಿಸಿ ಅದನ್ನ ತಾನ್ ಪಡ್ಕೊಂಡ್ರು. ಅದಾದ ನಂತರ 2019 ಮುರಳಿ ಮನೋಹರ್ ಜೋಶಿ ಅವರನ್ನು ಕೂಡ ಮೂಲೆ ಗುಂಪು ಮಾಡಿದ್ರು. ಇನ್ನು NDTV ಈ ಹಿಂದೆ 2015 ಮಾಡಿರುವಂತಹ ವರದಿ ಪ್ರಕಾರ ಮೋದಿಜಿ ವಿದೇಶಾಂಗ ಕಾರ್ಯದರ್ಶಿ ಸುಜಾತಾ ಸಿಂಗ್ ಅವರನ್ನ ಸಮಯಕ್ಕೂ ಮುಂಚೆನೆ ನಿವೃತ್ತಿ ಮಾಡಿಸಿದ್ರು ಮತ್ತು SJYSHANKAR ಅವರನ್ನ ಕಾರ್ಯದರ್ಶಿ ಮಾಡಿದ್ರು. ಈಗ SJYSHANKAR ವಿದೇಶಾಂಗ ಸಚಿವರು ಕೂಡ ಆಗಿದ್ದಾರೆ. ಸುಷ್ಮಾ ಸ್ವರಾಜ್ ಅವರನ್ನ ವಿದೇಶಾಂಗ ನೀತಿಯ ಮುಖ್ಯ ನಿರ್ಧಾರಗಳಿಂದ ದೂರ ಮಾಡ್ತಾ ಇದ್ದಂಥ ವಿಚಾರವನ್ನು ಕೂಡ NDTV ತನ್ನ ವರದಿಯಲ್ಲಿ ಹೇಳಿತ್ತು. 2019 ಪ್ರಿಂಟ್ನಲ್ಲಿ ಪ್ರಕಟವಾಗಿರುವಂಥ ವರದಿ ಪ್ರಕಾರ ರಾಜನಾಥ್ ಸಿಂಗ್ ಅವರಿಗೆ 44 ರಾಜಕೀಯ ಅನುಭವ ಇದ್ರೂ ಕೂಡ ಅವರನ್ನ 8 ಸಂಸತ್ತು ಸಮಿತಿಯಿಂದ ದೂರ ಇಡಲಾಗಿತ್ತು. ಒಂದು ಸ್ಟ್ರಾಂಗ್ ಮೆಸೇಜ್ ನೀಡೋಕೆ ಈ ರೀತಿ ಮಾಡಲಾಗಿದೆ ಅಂತಾನು ವರದಿಯಲ್ಲಿ ಹೇಳಿದೆ. ಅದಾದ ನಂತರ ಈ ನಿರ್ಧಾರವನ್ನು ಬದಲಿಸಿ ರಾಜನಾಥ್ ಸಿಂಗ್ ಅವರನ್ನು 6 ಸಮಿತಿಗಳ ಸದಸ್ಯರು ಮತ್ತು 1 ಮುಖ್ಯಸ್ಥರನ್ನಾಗಿ ಮಾಡಲಾಗತ್ತೆ. ಇದೇ ರೀತಿ ನಿತಿನ್ ಗಡ್ಕರಿ ಅವರಿಗೂ ಸಹ ಮಾಡಲಾಗಿದೆ. 2021 ನಿತಿನ್ ಗಡ್ಕರಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಜವಾಹರ್ಲಾಲ್ ನೆಹರು ಅವರು ಆದರ್ಶ ನಾಯಕರು ಅಂತ ಹೇಳಿಕೆ ನೀಡಿದ್ದು. ಇದಾದ ಒಂದೇ ವರ್ಷದಲ್ಲಿ BJPಯ ಸಂಸದೀಯ ಮಂಡಳಿಯಿಂದ ಗಡ್ಕರಿ ಅವರನ್ನ ತೆಗೆದುಹಾಕಲಾಗತ್ತೆ. ನರೇಂದ್ರ ಮೋದಿ ಎಲ್ಲರನ್ನ ಸೈಡ್ಲೈನ್ ಮಾಡ್ತಾರೆ ಅಂತ ಇಲ್ಲಿ ನಾವು ಹೇಳ್ತಿಲ್ಲ. ಒಂದು ಬಾರಿ ಮೋದಿ ಭಕ್ತರಾಗ್ಬಿಟ್ರೆ ಸಾಕು, ಮೋದಿ ಅವರು ರಿವಾರ್ಡ್ಗಳ ಸುರಿಮಳೆಯನ್ನೇ ಸುರಿಸ್ಬಿಡ್ತಾರೆ. ಅದಕ್ಕೆ ನಮಗೆ ಉತ್ತಮ ಉದಾಹರಣೆ ಅಂತಂದ್ರೆ ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್ ಅವರು 2006 BJPಗೆ ಸೇರ್ಪಡೆ ಆಗ್ತಾರೆ. ಇದಾದ 11 ನಿರ್ಮಲಾ ಸೀತಾರಾಮನ್ ಅವರು ರಕ್ಷಣಾ ಸಚಿವರು ಕೂಡ ಆಗ್ತಾರೆ. 2019 ಹಣಕಾಸು ಸಚಿವರಾದರು. ನರೇಂದ್ರ ಮೋದಿ ಅವರು ಗುಜರಾತ್ ದಂಗೆ ವಿಚಾರದಲ್ಲಿ ರಾಜೀನಾಮೆ ನೀಡಿದ್ರೆ ಅನಿರ್ದಿಷ್ಟಾವಧಿ ಉಪವಾಸ ಮಾಡೋದಾಗಿ 2004 ಸ್ಮೃತಿ ಇರಾನಿ ಅವರು ಹೇಳಿದರು. ಇದಾದ 2 ಫೆಬ್ರವರಿ 2005 LK ಅಡ್ವಾಣಿ ಅವರ ಮನೆಯಲ್ಲಿ ಡಿನ್ನರ್ ಮಾಡ್ತಾರೆ. ಅಲ್ಲಿಗೆ ಸ್ಮೃತಿ ಇರಾನಿ ಮೋದಿ ವಿರುದ್ಧ ನೀಡುವಂಥ ಹೇಳಿಕೆಗಳು ಸ್ಟಾಪ್ ಆಗುತ್ತೆ. 2014 ಅಮೇಥಿಯಿಂದ ಚುನಾವಣೆಯಲ್ಲಿ ಸೋತರೂ ಕೂಡ ಸ್ಮೃತಿ ಇರಾನಿ ಅವರನ್ನು ಕೇಂದ್ರ ಮಾನವ ಸಂಪನ್ಮೂಲ ಸಚಿವರನ್ನಾಗಿ ಮಾಡಲಾಗತ್ತೆ. 2019 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗ್ತಾರೆ. ಇನ್ನು IAS ಅಧಿಕಾರಿಯಾಗಿದ್ದ ಅಶ್ವಿನಿ ವೈಷ್ಣವ್ ಅವರು ನಂತರ ಬಿಸ್ನೆಸ್ ಮಾಡೋಕೆ ಶುರು ಮಾಡಿದರು. 2019 ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದರು. ಇದಾದ 3 2021 ಅಶ್ವಿನಿ ವೈಷ್ಣವ್ ಅವರಿಗೆ ರೈಲ್ವೆ, ಎಲೆಕ್ಟ್ರಾನಿಕ್ಸ್, IT ಆ್ಯಂಡ್ ಕಮ್ಯುನಿಕೇಷನ್ನ 3 ಸಚಿವಾಲಯವನ್ನು ನೀಡಲಾಗಿದೆ. ಜ್ಯೋತಿರಾದಿತ್ಯ ಸಿಂಧ್ಯಾ 2020 ಕಾಂಗ್ರೆಸ್ ತೊರೆದು BJP ಸೇರಿದ್ರು. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನೇ ಉರುಳಿಸಿದ್ರು. ಅವರನ್ನ ಕೂಡಲೇ ರಾಜ್ಯಸಭೆ MP ಮಾಡಲಾಯಿತು. ಅದಾದ 1 ಅವರು ಸಚಿವರು ಕೂಡ ಆಗ್ಬಿಟ್ರು. ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರುವಂತಹ ವಿಪಕ್ಷದ 25 ನಾಯಕರು BJP ಸೇರಿದ್ದಾರೆ. ಅವರಲ್ಲಿ 23 ಮಂದಿಯ ಭ್ರಷ್ಟಾಚಾರ ಕೇಸ್ಗಳು ಕ್ಲೋಸ್ ಆಗೋಗಿದೆ. ಅಷ್ಟಕ್ಕೂ ಮೋದಿಜಿಯ ಈ ರಿವಾರ್ಡ್ ಆ್ಯಂಡ್ ಪನಿಷ್ ಮಾಡೆಲ್ ಬರೀ ರಾಜಕೀಯದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲೂ ಇದೆ. ಮಾಜಿ CJI
ರಂಜನ್ ಗೊಗೋಯ್ ಮುಖ್ಯ ನ್ಯಾಯಾಧೀಶರಾಗಿದ್ದಾಗ ನೀಡಿದಂಥ ಆದೇಶದಲ್ಲಿ ಹಲವಾರು ಸರ್ಕಾರದ ಪರವಾಗಿ ಬಂದಿತ್ತು. ನಿವೃತ್ತಿಯಾದ 4 ತಿಂಗಳಲ್ಲೇ ಗೊಗೋಯಿ ಅವರಿಗೆ ರಾಜ್ಯಸಭೆಯ ಸೀಟ್ ಸಿಕ್ಕಿದೆ. ಕೆಲವು ತಿಂಗಳ ಹಿಂದೆ RBI ಮತ್ತು ಸರ್ಕಾರದ ನಡುವೆ ಕೆಲವು ಭಿನ್ನಾಭಿಪ್ರಾಯ ಆಗಿತ್ತು. ಇದಾದ ನಂತರ RBI ಗವರ್ನರ್ ರಘುರಾಮ್ ರಾಜನ್ ಅವರನ್ನ 2ನೇ ಅವಧಿಗೆ ಗವರ್ನರ್ ಆಗಿ ಮಾಡೇ ಇಲ್ಲ. ಅದಾದ ನಂತರ RBI ಗವರ್ನರ್ ಉರ್ಜಿತ್ ಪಟೇಲ್ ಅವರು ಕೂಡ ರಾಜೀನಾಮೆ ನೀಡ್ತಾರೆ. ಇದಾದ ನಂತರ ವಿರಳ್ ಆಚಾರ್ಯ ಅವರು ಡೆಪ್ಯುಟಿ ಗವರ್ನರ್ ಪೋಸ್ಟ್ಗೆ ರಾಜೀನಾಮೆ ನೀಡಿದರು. 2019ರಲ್ಲಿ ಚುನಾವಣಾ ಆಯುಕ್ತರಾಗಿದ್ದ ಅಶೋಕ್ ಲವಾಸ ಅವರು ನರೇಂದ್ರ ಮೋದಿ ಅವರಿಗೆ ಹೇಟ್ ಸ್ಪೀಚ್ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ನೀಡೋಕೆ ಒಪ್ಪಲಿಲ್ಲ. ಇದಾದ ಕೆಲವೇ ತಿಂಗಳಲ್ಲಿ ಅಶೋಕ್ ಲವಾಸ ಅವರನ್ನ ಚುನಾವಣಾ ಆಯುಕ್ತ ಸ್ಥಾನದಿಂದ ತೆಗೆದುಹಾಕಲಾಯಿತು. ಸರ್ಕಾರಿ ಕಚೇರಿಗಳಲ್ಲೂ ಸಹ ಮೋದಿಗೆ ಬೇಕಾದವರನ್ನೇ ಸೇರಿಸೋಕೆ ಸಹಾಯ ಆಗುವಂತಹ ಲ್ಯಾಟ್ರಲ್ ಎಂಟ್ರಿ ಸ್ಕೀಮ್ ಅನ್ನು ಆರಂಭಿಸಲಾಯಿತು. ಮೋದಿ ಗಾಂಧಿಗಿಂತಲೂ ಮಹಾತ್ಮರು, ಅವರು ದೇವರು ಅಂತ ಲೋಕೇಶ್ ಚಂದ್ರ ಹೇಳಿದ್ರು. ಅವರನ್ನ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ನ ಮುಖ್ಯಸ್ಥರನ್ನಾಗಿ ಮಾಡಲಾಯಿತು. ಹರ್ ಹರ್ ಮೋದಿ, ಘರ್ ಘರ್ ಮೋದಿ ಅಂತ ಫಲಾಜ್ ನಿಹಾಲಾನಿ ಹೇಳಿದ್ರು. ಮೋದಿಯನ್ನ ಹೊಗಳಿದ್ದಕ್ಕೆ ಉಡುಗೊರೆಯಾಗಿ ಬಿ ಗ್ರೇಡ್ ಸಿನಿಮಾ ಮಾಡೋ ಫಲಾಜ್ ಅವರನ್ನೇ ಸೆನ್ಸರ್ ಬೋರ್ಡ್ನ ಮುಖ್ಯಸ್ಥರನ್ನಾಗಿ ಮಾಡಲಾಯಿತು. ಇಷ್ಟೇ ಅಲ್ಲ, ಯೂನಿವರ್ಸಿಟಿಗಳನ್ನು ಸಹ ಮೋದಿ ಬಿಟ್ಟಿಲ್ಲ. ಗಜೇಂದ್ರ ಚೌಹಾಣ್ ಅವರು ಮಹಾಭಾರತದ ದೂರದರ್ಶನ ಸರಣಿಯಲ್ಲಿ ಒಂದು ಬಾರಿ ಯುಧಿಷ್ಠರ ಪಾತ್ರವನ್ನು ನಿರ್ವಹಿಸಿ ತನ್ನ ಜೀವನದುದ್ದಕ್ಕೂ ಬಿ ಗ್ರೇಡ್ ಸಿನಿಮಾ ಮಾಡಿದರು. ಆದರೆ ಒಂದು ಬಾರಿ ಮೋದಿ ಪರ ಕ್ಯಾಂಪೇನ್ ಮಾಡಿದ್ದ ಕಾರಣಕ್ಕೆ ಅವರಿಗೆ FTII ಪುಣೆಯಂತಹ ಸಂಸ್ಥೆಯಲ್ಲಿ ಚೇರ್ಮನ್ ಆಗಿ ಮಾಡಿದರು. ಈ ಚೇರ್ಮನ್ ಸ್ಥಾನಕ್ಕೆ ಸಚಿವಾಲಯ ಅಮಿತಾಬ್ ಬಚ್ಚನ್, ರಜನಿಕಾಂತ್, ಶ್ಯಾಮ್ ಬೆನೆಗಲ್ ಮೊದಲಾದ ಹೆಸರನ್ನು ಸೂಚಿಸಲಾಗಿತ್ತು. ಆದರೆ ಅದರಲ್ಲಿ ಮೋದಿ ಪರ ಪ್ರಚಾರ ಮಾಡಿದ್ದ ಗಜೇಂದ್ರ ಚೌಹಾಣ್ ಅವರ ಹೆಸರನ್ನು ಆಯ್ಕೆ ಮಾಡಲಾಗಿದೆ. ಇದರ ವಿರುದ್ಧ ಸಂಸ್ಥೆಯ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಕೂಡ ಮಾಡಿದರು. ಮೋದಿ ಬಕೆಟ್ ಹಿಡಿದು ರಿವಾರ್ಡ್ ಪಡೆಯೋದು ನಾಯಕರು, ಮಂತ್ರಿಗಳು, ಸರ್ಕಾರಿ ಏಜೆನ್ಸಿಗಳು, ಸರ್ಕಾರಿ ಅಧಿಕಾರಿಗಳು, ಶಿಕ್ಷಣ ಸಂಸ್ಥೆಗಳಿಗೆ ಸೀಮಿತವಾಗಿಲ್ಲ, ಮೀಡಿಯಾಕ್ಕೂ ಕೂಡ ವಿಸ್ತರಣೆ ಆಗಿದೆ. ಅದು ಈಗ ಇರುವಂಥ ಗೋಧಿ ಮೀಡಿಯಾಗಳು. ಮೋದಿ ಅವರನ್ನು ಯಾವುದೇ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ರೂ ಆ ಮಾಧ್ಯಮದ ಕಚೇರಿ ಮೇಲೆ IT CBI ರೈಡ್ ಆಗುತ್ತೆ. NDTV ಮಾರಾಟ ಆಗೋಕ್ಕಿಂತ ಮೊದಲು ಅದರ ಮೇಲೂ ಸಹ ರೈಡ್ ಆಗಿದೆ. ನ್ಯೂಸ್ ಲಾಂಡ್ರಿ, BBC ಇಂಡಿಯಾ, ದಿ ವೈಯರ್ ಮೇಲೆ ಕೇಂದ್ರ ತನಿಖಾ ಸಂಸ್ಥೆಗಳ ದಾಳಿಯಾಗಿದೆ. ಇನ್ನೊಂದು ಕಡೆ ಮೋದಿ ಮೋದಿ ಅಂತ ಭಜನೆ ಮಾಡುವಂಥ ಮಾಧ್ಯಮಗಳಿಗೆ ಸರ್ಕಾರ ಜಾಹೀರಾತಿನ ಹಣ ಕೊಡುತ್ತೆ. ಅಲ್ಲೇ ಹೋಗಿ ಮೋದಿ ತನ್ನ ಸ್ಕ್ರಿಪ್ಟೆಡ್ ಇಂಟರ್ವ್ಯೂವನ್ನು ಸಹ ಮಾಡಿಕೊಳ್ತಾರೆ. ಹಿಟ್ಲರ್ಗೆ ಅವನ ಸಮಯದಲ್ಲಿ ಲೇನಿ ರಿಫೈನ್ ಸ್ಟಾಲ್ನಂತಹ ಸಿನಿಮಾ ನಿರ್ಮಾಪಕರಿದ್ದರು. ಈಗ ಮೋದಿಜಿಗೆ ವಿವೇಕ್ ಅಗ್ನಿಹೋತ್ರಿ, ಸುದೀಪ್ತೋ ಸೇನ್ನಂತಹ ಸುಳ್ಳು ಪ್ರೊಪಗಾಂಡ ಮೂವಿ ಮಾಡ್ಕೊಂಡು ಬರುವಂತಹ ಗೋಧಿ ಫಿಲ್ಮ್ ಮೇಕರ್ಗಳಿದ್ದಾರೆ. ಮೋದಿಗೆ ಬೇಕಾದಂಗೆ ಸಿನಿಮಾ ಮಾಡಿದ ಇವರಿಗೆಲ್ಲ ನ್ಯಾಷನಲ್ ಅವಾರ್ಡ್ ಕೂಡ ಸಿಗುತ್ತೆ. ಇನ್ನು ಅಮಿತ್ ಶಾರ ಮಗ ಜೈಶಾರನ್ನ BCCI ನ ಮುಖ್ಯಸ್ಥರನ್ನಾಗಿ ಮಾಡಲಾಗಿದೆ. ಜೈಶಾ ಅವರಿಗೆ ಕ್ರಿಕೆಟ್ ಆಡೋಕ್ ಬರತ್ತಾ? ಇಲ್ಲ. ಇಂಗ್ಲಿಷ್ ಬಿಡಿ, ಹಿಂದಿಯಲ್ಲಾದ್ರೂ ಮಾತಾಡೋಕ್ ಬರತ್ತಾ? ಇಲ್ಲ. ಐ ಆಮ್ ಗ್ಲಾಡ್ ದಟ್ MS ಹ್ಯಾಸ್ ಅಕ್ಸೆಪ್ಟೆಡ್ BCCI'ಸ್ ರಿಕ್ವೆಸ್ಟ್ ಅಂಡ್ ಹಿ ವಿಲ್ ಜಾಯಿನ್ ಟೀಮ್ ಇಂಡಿಯಾ ಫಾರ್ ಅಪ್ಕಮಿಂಗ್ T20 ವರ್ಲ್ಡ್ ಕಪ್. ಸಬ್ ಲೋಕ್ ಮೇರೆ ಸ್ಟೇಟ್ಮೆಂಟ್ ಕಿ ಬಹುತ್ ವೇಟ್ ಕರ್ ರಹೆ ಥೆ ಕಿ ಮೈ ವರ್ಲ್ಡ್ ಕಪ್ ಕೆ ಲಿಯೆ ಕುಚ್ ಬೋಲ್ತಾ ಕ್ಯೂ ನಹೀ ಹೂಂ. ಇನ್ನು ಯಾವೆಲ್ಲ ಯೂಟ್ಯೂಬ್ ಚಾನೆಲ್, ಸೋಷಿಯಲ್ ಮೀಡಿಯಾದಲ್ಲಿ ಮೋದಿಯನ್ನ ಪ್ರಶ್ನೆ ಮಾಡಲಾಗತ್ತೋ ಆ ಎಲ್ಲ ಯೂಟ್ಯೂಬ್ ಚಾನೆಲ್ಗಳನ್ನ ಬ್ಲಾಕ್ ಮಾಡಲಾಗುತ್ತೆ, ಬ್ಯಾನ್ ಮಾಡಲಾಗ್ತಾ ಇದೆ. ಈ ವರ್ಷದ ಫೆಬ್ರವರಿಯಲ್ಲೇ ರೈತರ ಪ್ರತಿಭಟನೆ ವೇಳೆ 177 ಟ್ವಿಟರ್ ಖಾತೆಗಳನ್ನು ಬ್ಲಾಕ್ ಮಾಡಲಾಗಿದೆ. ಹೇಗೆ ಮೋದಿ ವಿರುದ್ಧ ಮಾತನಾಡಿದವರ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳನ್ನು ಬ್ಲಾಕ್ ಮಾಡಲಾಗುತ್ತೋ, ಹಾಗೇನೆ ಯಾರೆಲ್ಲ ಮೋದಿ ಪರವಾಗಿ ಮಾತಾಡ್ತಾರೋ ಅವರಿಗೋಸ್ಕರ ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡ್ ಸಹ ನೀಡಲಾಗುತ್ತೆ. ವಿಶ್ವಾಸಾರ್ಹತೆ ಉಳಿಸ್ಕೊಳ್ಳೋಕೆ ಒಂದೆರಡು ಉತ್ತಮ ಯೂಟ್ಯೂಬರ್ಸ್ಗಳಿಗೆ ಅವಾರ್ಡನ್ನು ಕೊಟ್ಟು ಉಳಿದೆಲ್ಲ ಅವಾರ್ಡನ್ನು ಮೋದಿ ಭಕ್ತರಿಗೆ ನೀಡಲಾಗಿದೆ. ಮೋದಿ ತನ್ನ ಸಹೋದರರನ್ನ ಮನೆ ಕರೀದೇ ಇದ್ರೂ ಪರವಾಗಿಲ್ಲ, ಆದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳನ್ನ ಮನೆಗೆ ಕರೀತಾರೆ. 2015ರಲ್ಲಿ ಪ್ರಧಾನಿ ಮೋದಿ ಸೂಪರ್ 150 ಇನ್ಫ್ಲೂಯೆನ್ಸರ್ಗಳನ್ನ ತನ್ನ ಮನೆಗೆ ಕರೆದಿದ್ರು. ಇದರಲ್ಲಿ ಅಮ್ಮ, ಅಕ್ಕ ಅಂತ ಬಯೋ ಅದೆಷ್ಟೋ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಿದ್ದಾರೆ. ಅವರನ್ನ ಮೋದಿ ಟ್ವಿಟರ್ನಲ್ಲಿ ಫಾಲೋ ಕೂಡ ಮಾಡ್ತಾರೆ. ಅಂಬೇಡ್ಕರ್ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಸೋಷಿಯಲ್ ಮೀಡಿಯಾ ಅದೆಷ್ಟೋ ಇನ್ಫ್ಲೂಯೆನ್ಸರ್ಗಳನ್ನ ಮೋದಿ ಫಾಲೋ ಕೂಡ ಮಾಡ್ತಾರೆ. ಇದೆಲ್ಲ ನೋಡಿದಾಗ ಪ್ರಧಾನಿ ಮೋದಿಗೆ ಎಲ್ಲಿ ಹೋದರೂ ತನ್ನ ಪರವಾಗಿ ಮಾತಾಡೋರೇ ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾಯಕರು, ಸಚಿವರುಗಳು, ಮುಖ್ಯಮಂತ್ರಿ, ಗವರ್ನರ್, ED, CBI ಅಧಿಕಾರಿಗಳು, ಚುನಾವಣಾ ಆಯುಕ್ತರು, RBI ಗವರ್ನರ್, ಜಡ್ಜ್ಗಳು, ಸಾಂಸ್ಕೃತಿಕ ಸಂಸ್ಥೆಗಳ ಚೇರ್ಮನ್ಗಳು, ಯೂನಿವರ್ಸಿಟಿಗಳ VC, ಸಿನಿಮಾ ನಿರ್ಮಾಪಕರು, ನಿರ್ದೇಶಕರು, ಪತ್ರಕರ್ತರು, ಬಂಡವಾಳಶಾಹಿಗಳು, ಆಧ್ಯಾತ್ಮಿಕ ಗುರುಗಳು, ಇನ್ಫ್ಲೂಯೆನ್ಸರ್ಗಳು, ಯೂಟ್ಯೂಬರ್ಗಳು, ಹೀಗೆ ಎಲ್ಲಿ ಹೋದರೂ ಮೋದಿಜಿಗೆ ತನ್ನ ಪರವಾಗಿ ಮಾತಾಡೋರೇ ಇರಬೇಕು. ಪ್ರತಿಭೆ, ವಿದ್ಯೆ, ಅರ್ಹತೆ, ಜ್ಞಾನ ಇರಲಿ,
ಇಲ್ಲದೇ ಇರಲಿ, ಮೋದಿ ಭಕ್ತರಿಗೆ ಎಲ್ಲ ಕಡೆಯೂ ಸ್ಥಾನ ಸಿಗತ್ತೆ, ಹುದ್ದೆ ಸಿಗತ್ತೆ. ಇದರಿಂದಾಗಿ ನಮ್ಮ ದೇಶದ ಆರ್ಥಿಕ ವೈಜ್ಞಾನಿಕ ಬೆಳವಣಿಗೆ ಕುಸಿತ ಕಂಡರೂ ಮೋದಿಜಿಗೆ ತಲೆಬಿಸಿ ಇಲ್ಲ. ಇಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಅನ್ನೋದು ಕೂಡ ಮೋದಿ ಲೆಕ್ಕಕ್ಕೆ ಬರೋದಿಲ್ಲ. ಬರೀ ನರೇಂದ್ರ ಮೋದಿಯ ನಂಬಿಕಸ್ಥರಾಗಿದ್ದರೆ ಸಾಕು, ಯಾವ ಹುದ್ದೆ ಬೇಕಾದರೂ ಸಿಗತ್ತೆ. ಇನ್ನು ಮೋದಿಯವರು ಎಷ್ಟು ಪ್ರಚಾರ ಪ್ರಿಯರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಎಲ್ಲಿ ಮೀಡಿಯಾದ ಕ್ಯಾಮ್ರಾಗಳು ಕಂಡರೂ ಕೂಡ ಮೋದಿ ಪೋಸ್ ಕೊಡ್ತಾರೆ. 2005 ಅಕ್ಷರಧಾಮ ಮಂದಿರದ ಉದ್ಘಾಟನೆ ಆಗತ್ತೆ. ಆಗ ತೆಗೆದಂಥ ಚಿತ್ರದಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಇದ್ರು, ರಾಷ್ಟ್ರಪತಿ ಅಬ್ದುಲ್ ಕಲಾಂ ಇದ್ರು, ವಿಪಕ್ಷ ನಾಯಕ ಎಲ್ ಕೆ ಅಡ್ವಾಣಿ ಸಾಧುಗಳ ಜೊತೆಗೆ ನಿಂತಿರೋದು ಈ ಫೋಟೋದಲ್ಲಿ ಇದೆ. ಆದರೆ ಈಗ ರಾಮ ಮಂದಿರದ ಉದ್ಘಾಟನೆ ಚಿತ್ರಗಳನ್ನು ನೋಡಿ, ನಮಗೆ ಕಾಣೋದು ಬರೀ ಮೋದಿಜಿ ಮಾತ್ರ. ಭದ್ರತಾ ಸಿಬ್ಬಂದಿಗಳನ್ನು ಸಹ ಮೋದಿಜಿ ದೂರ ಮಾಡಿಬಿಟ್ಟಿದ್ರು. ಇನ್ನು ಗಾಂಧಿ ದರ್ಶನ ಮ್ಯೂಸಿಯಂ, ಗಾಂಧಿ ಸ್ಮೃತಿ ಸೆಂಟರ್, ಖಾದಿ ಗ್ರಾಮೋದ್ಯೋಗದಂತಹ ಹಲವಾರು ಸ್ಥಳಗಳಲ್ಲಿ ಪ್ರಧಾನಿ ಮೋದಿಯವರ ಚಿತ್ರ ರಾರಾಜಿಸ್ತಿದೆ. ಗಾಂಧಿ ದರ್ಶನಕ್ಕೆ ಹೋದರೆ ನಿಮಗೆ ಗಾಂಧಿ ದರ್ಶನದ ಬದಲಾಗಿ ಮೋದಿ ದರ್ಶನವೇ ಆಗತ್ತೆ. ಗಾಂಧಿ ಮ್ಯೂಸಿಯಂಗಳಲ್ಲಿ ಮೋದಿ ಚಿತ್ರ ದೊಡ್ಡದಾಗಿದ್ದು ಗಾಂಧಿ ಚಿತ್ರ ಚಿಕ್ಕದಾಗಿದೆ. ಸರ್ದಾರ್ ಪಟೇಲರ ಹೆಸರನ್ನು ತೆಗೆದು ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಬದಲಾಯಿಸಿದ್ರು. ಸರ್ಕಾರಿ ಯೋಜನೆಗಳಿಂದ ಹಿಡಿದು ಆಸ್ಪತ್ರೆ, ರಸ್ತೆಗಳಿಗೆ ನರೇಂದ್ರ ಮೋದಿ ಹೆಸರನ್ನು ಕೊಡಲಾಗಿದೆ. ಹೀಗೆ ಫೋಟೋಶೂಟ್ಗೂ ಮೋದಿ ಏನು ಕಡಿಮೆ ಇಲ್ಲ. ನವಿಲಿನ ಜೊತೆ ಫೋಟೋಶೂಟ್ ಮಾಡಲಾಗತ್ತೆ, ಮುಂಜಾನೆ ಬೆಳಿಗ್ಗೆ ಎದ್ದ ಕೂಡಲೇ ವ್ಯಾಯಾಮ ಮಾಡುವ ವಿಡಿಯೋ ಮಾಡಲಾಗತ್ತೆ, ಬೀಚು, ಜಿಮ್ಮು, ಹೀಗೆ ಎಲ್ಲ ಕಡೆ ಫೋಟೋಶೂಟ್ ಮಾಡಲಾಗತ್ತೆ. ಕೊನೆಗೆ ಫೋಟೋಶೂಟ್ ಮಾಡುವಂಥ ಫೋಟೋವನ್ನು ಕೂಡ ಶೂಟ್ ಮಾಡಲಾಗತ್ತೆ. ಅಕ್ಕಿಯ ಬ್ಯಾಗ್ನಿಂದ ಹಿಡಿದು ಕೋವಿಡ್ ಲಸಿಕೆ ತನಕ ಎಲ್ಲಿ ಹೋದರೂ ಕೂಡ ಮೋದಿ ಚಿತ್ರವನ್ನು ನಾವು ನೋಡ್ಬೋದು. ಒಟ್ಟಿನಲ್ಲಿ ಮೋದಿ ಸೆಲ್ಫ್ ಒಬ್ಸೆಸ್ಡ್ ಅಂತ ಹೇಳ್ಬೋದು. ಮೋದಿ ಬಗ್ಗೆ ಈ ಎಲ್ಲ ವಿಚಾರವನ್ನು ತಿಳಿದ ಮೇಲೆ ನಾವೀಗ ವಿಡಿಯೋದ ಆರಂಭದಲ್ಲಿ ಹೇಳಿದ ಮನೋವೈದ್ಯ ಆಶೀಶ್ ನಂದಿ ವಿಚಾರಕ್ಕೆ ಬರೋಣ. ಪ್ರಧಾನಿ ಮೋದಿಯವರ ಇಂಟರ್ವ್ಯೂ ಮಾಡಿದ ನಂತರ ಮನೋವೈದ್ಯ ಆಶೀಶ್ ನಂದಿ ಅವರು ಯಾಕೆ ಆತಂಕಕ್ಕೆ ಒಳಗಾದರು? ನರೇಂದ್ರ ಮೋದಿ ಫಾಸಿಸ್ಟ್ ಅನ್ನೋ ಕಾರಣಕ್ಕೆ. ಹೌದು, ಮೋದಿ ಇಂಟರ್ವ್ಯೂ ನಂತರ ಆಶೀಶ್ ನಂದಿ ಅವರು ಮೋದಿ ಎಲ್ಲ ರೀತಿಯಲ್ಲೂ ಫಾಸಿಸ್ಟ್ ಅಂತ ಹೇಳಿದ್ದಾರೆ. ಇದು ಚಿಕಿತ್ಸೆ ಪಡಿಬೇಕಾದಂಥ ಕ್ಯಾಟಗರಿಯಲ್ಲಿ ಬರುವಂತಹ ಮಾನಸಿಕ ಸ್ಥಿತಿಯಾಗಿದೆ ಅಂತ ಕೂಡ ಈ ಮನೋವೈದ್ಯರು ಹೇಳ್ತಾರೆ. ಆಶೀಶ್ ನಂದಿಯವರು ಪ್ರಧಾನಿ ಮೋದಿ ಬಳಿ ಇರುವಂಥ ಸರ್ವಾಧಿಕಾರಿಯನ್ನು ಆ ಇಂಟರ್ವ್ಯೂ ವೇಳೆ ನೋಡಿದರು. ಹಾಗೇನೆ ಮೋದಿಯವರಿಗೆ ಫ್ಯೂರಿಟಾನಿಕಲ್ ರಿಜಿಡಿಟಿ ಅಂದರೆ ಅತಿಯಾದ ಕಠೋರತೆ, ಸಂಕುಚಿತ ಭಾವನಾತ್ಮಕ ಜೀವನ, ತನ್ನ ಬಗ್ಗೆ ಭಯ, ಅತಿದೊಡ್ಡ ಈಗೋ ಅಥವಾ ಅಹಂ ಇದೆ. ಮೋದಿಯವರಿಗೆ ತಮ್ಮೇಲೆ ತಮಗೇ ಇನ್ಸೆಕ್ಯೂರಿಟಿ ಫೀಲ್ ಇದೆ. ಅವರಲ್ಲಿ ಎಲ್ಲರನ್ನೂ ಕಂಟ್ರೋಲ್ ಮಾಡೋಕ್ಕೆ ಬಯಸುವಂಥ ಒಬ್ಬ ಹೇಡಿ ಇದ್ದಾನೆ ಅಂತ ಮನೋವೈದ್ಯರಾದಂಥ ಆಶೀಶ್ ನಂದಿ ಹೇಳಿದ್ದಾರೆ. ಮೋದಿಯವರ ಮಾನಸಿಕ ಸ್ಥಿತಿ ಬಗ್ಗೆ ನಿಮಗೆ ಕೇಳಿ ಶಾಕ್ ಆಗಿರ್ಬೋದು. ಇದನ್ನೆಲ್ಲ ಕೇಳಿದಾಗ ದೇಶದಲ್ಲಿರೋ ಕೆಲವು ಪ್ರಮುಖ ನಾಯಕರು ಬೇರೆಯೇ ಸ್ಥಾನದಲ್ಲಿ ನಿಲ್ತಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ನಿತಿನ್ ಗಡ್ಕರಿ, ಶಶಿ ತರೂರ್, ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಉದ್ಧವ್ ಠಾಕ್ರೆ, ಎಂ ಕೆ ಸ್ಟಾಲಿನ್, ಇವರೆಲ್ಲರೂ ಸಹ ನರೇಂದ್ರ ಮೋದಿಯವರಿಗಿಂತ 100 ಉತ್ತಮರಾಗಿದ್ದಾರೆ. ನಾವು ಕಣ್ ತೆರೆದು ಈ ದೇಶವನ್ನು ಸರ್ವಾಧಿಕಾರದಿಂದ ಉಳಿಸಿದ್ರೆ ಬಿಜೆಪಿಯವರು ಬಿಜೆಪಿಯಿಂದನೇ ಸರ್ವಾಧಿಕಾರದಿಂದ ಉಳಿಸಬೇಕಾಗಿದೆ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.